ಸ್ನೇಹಿತರೆ, ನನ್ನ ವ್ಯಕ್ತಿತ್ವದ ಲಕ್ಷಣದ ಬಗ್ಗೆ ಮತ್ತು ನನ್ನ ಸಾಹಿತ್ಯಿಕ ಧೋರಣೆ ಸಾಧನೆಗಳ ಬಗ್ಗೆ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ಳುತ್ತೇನೆ. ನನ್ನ ಪ್ರಕಾರ ವ್ಯಕ್ತಿಗಳಲ್ಲಿ ಎರಡು ವಿಧ, ಅಫೆನ್ಸಿವ್ ಪರ್ಸನಾಲಿಟಿಯವರು ಮತ್ತು ಡಿಫೆನ್ಸಿವ್ ಪರ್ಸನಾಲಿಟಿಯವರು. ಅಫೆನ್ಸಿವ್ ಪರ್ಸನಾಲಿಟಿ ಅಂತಂದರೆ ಆಕ್ರಮಣಕಾರಿ ವ್ಯಕ್ತಿತ್ವವರು, ಡಿಫೆನ್ಸಿವ್ ಪರ್ಸನಾಲಿಟಿ ಅಂತಂದರೆ ಸಂರಕ್ಷಣಾತ್ಮಕ ವ್ಯಕ್ತಿತ್ವವರು. ನನ್ನದು ಸಂರಕ್ಷಣಾತ್ಮಕ ವ್ಯಕ್ತಿತ್ವ. ಹೀಗಾಗಿ ಜೀವನದುದ್ದಕ್ಕೂ ನಾನು ನನ್ನ ವ್ಯಕ್ತಿತ್ವಕ್ಕೆ ಚ್ಯುತಿ ಬರದ ಹಾಗೆ ಅದನ್ನು ರಕ್ಷಣೆ ಮಾಡಿಕೊಳ್ಳುತ್ತಾ ಬಂದಿದ್ದೇನೆ. ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ ಶಕ್ತಿಗಳು ಮೂರು: ಒಂದು ನನ್ನ ಕುಟುಂಬ, ಎರಡು ನನ್ನ ಗುರುಗಳು, ಮೂರು ನನ್ನ ವಿದ್ಯಾರ್ಥಿಗಳು. ನನ್ನ ಕುಟುಂಬ ನನ್ನ ವ್ಯಕ್ತಿತ್ವವನ್ನು ರೂಪಿಸುವಲ್ಲಿ ಆಡಿದ ಪಾತ್ರ ಬಹಳ ಮುಖ್ಯವಾದುದು. ಅಂದರೆ ಶ್ರಮ, ಸಂಸ್ಕೃತಿ, ಅವಿಭಕ್ತ ಪ್ರಜ್ಞೆ, ಅವು ನನಗೆ ಕೊಟ್ಟಂತಹ ಕೊಡುಗೆಗಳಂತ ನಾನು ಭಾವಿಸ್ತಾ ಇದ್ದೇನೆ. ಶ್ರಮ ಸಂಸ್ಕೃತಿಯ ಒಂದು ಹಿನ್ನೆಲೆಯಲ್ಲಿ ನಾನು ಉದ್ದಕ್ಕೂ ಕೆಲಸ ಮಾಡ್ತಾ ಬಂದಿದ್ದೇನೆ. ಹೀಗಾಗಿ ಕೆಲಸ ಮಾಡೋದನ್ನು ಬಿಟ್ಟರೆ ನನಗೆ ಬೇರೆ ಕೆಲಸವೇ ಇಲ್ಲ. ಇನ್ನು ಅವಿಭಕ್ತ ಪ್ರಜ್ಞೆಯ ಬಗ್ಗೆ ಹೇಳುವುದಾದರೆ, ನನಗೆ ಎಲ್ಲರೊಂದಿಗೆ ಕೆಲಸ ಮಾಡೋದು, ಎಲ್ಲರೊಂದಿಗೆ ಬೆಳೆಯೋದು ತುಂಬ ಇಷ್ಟವಾದ ವಿಷಯ. ಹೀಗಾಗಿ ನಾನು ಜೀವನದುದ್ದಕ್ಕೂ ನನ್ನ ವ್ಯಕ್ತಿತ್ವವನ್ನು ಸಾಮಾಜೀಕರಣಗೊಳಿಸಿಕೊಳ್ತಾ ಬಂದಿದ್ದೇನೆ. ಎಷ್ಟು ಸಾಧ್ಯವೋ ಅಷ್ಟು ಸಮಾಜಕ್ಕೆ ನಾನು ಕೊಡುಗೆ ಕೊಡ್ತಾ ಬಂದಿದ್ದೇನೆ. ಇನ್ನು ಗುರುಗಳ ವಿಷಯವಾಗಿ ಹೇಳೋದಾದರೆ, ನನಗೆ ಜ್ಞಾನದ ವಿಸ್ತಾರವನ್ನು ತಿಳಿಸಿಕೊಟ್ಟವರು, ಅದರ ಮಹತ್ವವನ್ನು ಗುರುತಿಸಿಕೊಟ್ಟವರು ನನ್ನ ಗುರುಗಳು. ಅಲ್ಲದೆ ಆ ಜ್ಞಾನವನ್ನು ಬರವಣಿಗೆ ಹೇಗೆ ಬಳಸಿಕೊಳ್ಬೇಕು ಅನ್ನುವ ವಿಷಯವಾಗಿಯೂ ಅವರು ನನಗೆ ಕೆಲವು ಮಾರ್ಗದರ್ಶಿ ಮಾಹಿತಿಗಳನ್ನು ನೀಡಿದ್ದಾರೆ. ಹೀಗಾಗಿ ಗುರುಗಳು ನನ್ನ ವ್ಯಕ್ತಿತ್ವ ರೂಪಿಸುವಲ್ಲಿ ಬಹಳ ದೊಡ್ಡ ಪಾತ್ರವಾಡಿದ್ದಾರೆ ಎಂದು ನಾನು ಭಾವಿಸ್ತಾ ಇದ್ದೇನೆ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ, ನಾನು ನನ್ನ ಜೀವಮಾನದಲ್ಲಿ ಸಾರ್ಥಕವಾದ ಕ್ಷಣ ಕಳೆಯೋದು ವರ್ಗಕೋಣೆಯಲ್ಲಿ. ವರ್ಗಕೋಣೆಯಲ್ಲಿ ನನ್ನ ಒಂದು ಉಪನ್ಯಾಸ ಅಂತಂದರೆ ಒಂದು ತಾಸು ಅಂದರೆ ಅದು 50-90 ನಿಮಿಷ ಅಲ್ಲ, 60 ನಿಮಿಷ. ನಾನು ಉದ್ದಕ್ಕೂ ನನ್ನ ವಿದ್ಯಾರ್ಥಿಗಳು ನನ್ನಿಂದ ಏನನ್ನೋ ಉಪಯೋಗಿಸ್ತಾ ಇದ್ದಾರೆ, ವಿಶೇಷವನ್ನು ಉಪಯೋಗಿಸ್ತಾ ಇದ್ದಾರೆ ಅನ್ನುವಂಥ ಒಂದು ಭಾವನೆಯಿಂದಲೇ ವರ್ಗಕೋಣೆಯನ್ನು ಪ್ರವೇಶ ಮಾಡ್ತಾ ಇದ್ದೆ. ಅವರ ಒಂದು ಅಪೇಕ್ಷೆಯನ್ನು ಈಡೇರಿಸುವ ಸಲುವಾಗಿ ನಾನು ಯಾವಾಗಲೂ ಪೂರ್ಣ ತಯಾರಿಯೊಂದಿಗೆ ಕ್ಲಾಸ್ ರೂಮನ್ನು ಪ್ರವೇಶ ಮಾಡ್ತಾ ಇದ್ದೆ. ಹೀಗಾಗಿ ಅವರ ಅಪೇಕ್ಷೆಯನ್ನು ನಾನು ಸುಳ್ಳು ಮಾಡಬಾರ್ದು ಅನ್ನೋ ಉದ್ದೇಶದಿಂದ ಒಬ್ಬ ಗ್ರೇಟ್ ಟೀಚರಾಗಿ ಬೆಳೆಯಬೇಕು ಅನ್ನುವ ಒಂದು ಧೋರಣೆಯನ್ನು ಇಟ್ಟುಕೊಂಡು ನಾನು ಶಿಕ್ಷಕನಾಗಿ ಬೆಳೆದವನು. ಆದ್ದರಿಂದ ಈ ಮೂರು, ಅಂದರೆ ನನ್ನ ಕುಟುಂಬ, ಆಮೇಲೆ ನನ್ನ ಗುರುಗಳು ಮತ್ತು ನನ್ನ ವಿದ್ಯಾರ್ಥಿ, ಇವರು ಮೂವರು ನನ್ನ ವ್ಯಕ್ತಿತ್ವವನ್ನು ರೂಪಿಸಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ನಾನು ಪ್ರಧಾನವಾಗಿ ಒಬ್ಬ ಸಾಹಿತಿ. ಸಾಹಿತ್ಯದಲ್ಲಿ ಸೃಜನ ಮತ್ತು ಸೃಜನೇತರ ಅನ್ನುವ ಒಂದು ವರ್ಗೀಕರಣ ಮಾಡುವುದು ಸಾಮಾನ್ಯವಾಗಿದೆ. ಸೃಜನ ಸಾಹಿತ್ಯದೊಳಗೆ ನಾನು ಕಥೆ, ಕಾದಂಬರಿ, ನಾಟಕ ಇವುಗಳಿಗಿಂತ ಆತ್ಮಚರಿತ್ರೆ ಮತ್ತು ಜೀವನಚರಿತ್ರೆಯನ್ನು ಹೆಚ್ಚು ಇಷ್ಟಪಡುವ ವ್ಯಕ್ತಿ. ಯಾಕಂದರೆ ಕಥೆ, ಕಾದಂಬರಿ ಮತ್ತು ನಾಟಕ ಅವು ಕಲ್ಪಿತ ವಸ್ತುವನ್ನು ಇಟ್ಟುಕೊಂಡು ಸೃಷ್ಟಿಯಾಗುವಂಥವು, ಜೀವನ ಚರಿತ್ರೆ ಘಟಿತ ವಸ್ತುವನ್ನು ಇಟ್ಟುಕೊಂಡು ಅದು ರೂಪಿತವಾಗುವಂಥದ್ದು. ಈ ಕಲ್ಪಿತ ವಸ್ತು ಅದಲ್ಲ, ಅದು ಒಂದು ಆದರ್ಶವನ್ನು ಹೇಳ್ಬೋದು ವಿನಃ ಈ ಘಟಿತ ವಸ್ತು ಅದಲ್ಲ, ಅದು ನಮಗೆ ವಾಸ್ತವವನ್ನು ಹೇಳ್ತಾ ಇದೆ. ವಾಸ್ತವ ಜೀವನಕ್ಕೆ ಸಮೀಪವಾದ ಕಾರಣವಾಗಿ ನಾನು ಈ ಜೀವನ ಚರಿತ್ರೆ ಮತ್ತು ಆತ್ಮಚರಿತ್ರೆಗಳನ್ನು ಹೆಚ್ಚು ಇಷ್ಟಪಡ್ತಾ ಬಂದಿದ್ದೇನೆ. ಇವನ್ನು ಬಿಟ್ಟರೆ ಸೃಜನೇತ್ರದೊಳಗೆ ವಿಮರ್ಶೆ ಮತ್ತು ಸಂಶೋಧನೆ ನನಗೆ ಇನ್ನೂ ಹೆಚ್ಚಿನ ಸಂತೋಷವನ್ನು ಉಂಟು ಮಾಡುವ ಒಂದು ವಿಷಯಗಳು. ವಿಮರ್ಶೆ ಮತ್ತು ಸಂಶೋಧನೆ ಇವುಗಳಲ್ಲಿ ಅಂಥ ಒಂದು ವ್ಯತ್ಯಾಸ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಯಾಕಂದರೆ ವಿಮರ್ಶೆ ಅನ್ನೋದು ಅದು ವಿಶ್ಲೇಷಣಾತ್ಮಕವಾದರೆ ಸಂಶೋಧನೆ ಆಗ್ತದೆ, ಸಂಶೋಧನೆ ಅನ್ನುವುದು ವ್ಯಾಖ್ಯಾನಾತ್ಮಕವಾದರೆ ಅದು ವಿಮರ್ಶೆ ಆಗ್ತಾ ಇದೆ. ಇವೆರಡನ್ನು ನಾನು ಉದ್ದಕ್ಕೂ ಪ್ರೀತಿಸ್ತಾ ಬಂದಿದ್ದೇನೆ. ಹೀಗಿದ್ದು ಬಹಳ ಜನರು ನನ್ನನ್ನು ಒಬ್ಬ ಸಂಶೋಧಕನೆಂದು ಗುರುತಿಸಿದ್ದಾರೆ ಮತ್ತು ನಾನು ಸಂಶೋಧಕನಾಗಿಯೂ ಬೆಳೆದಿದ್ದೇನೆ. ಸಂಶೋಧನೆಯಲ್ಲಿ ಮೂರು ಘಟ್ಟಗಳನ್ನು ನಾನು ಕಲ್ಪಿಸುತ್ತೇನೆ. ಮೊದಲನೇದಾಗಿ
ಆಕರ ಶೋಧ, ಎರಡನೇದಾಗಿ ಆಕರಗಳ ವಿಶ್ಲೇಷಣಾತ್ಮಕ ಶೋಧ, ಮೂರನೇದು ವಿಶ್ಲೇಷಣೆಯ ವ್ಯಾಖ್ಯಾನಾತ್ಮಕ ಶೋಧ. ಈ ಮೂರು ಘಟ್ಟಗಳಲ್ಲಿ ನಾನು ಬೆಳೆದಿದ್ದೇನೆ ಅಂತ ಹೇಳು ನನಗೆ ತುಂಬ ಹೆಮ್ಮೆ ಅನ್ನಿಸ್ತಾ ಇದೆ. ಆಕರ ಶೋಧ ಬಗ್ಗೆ ಹೇಳೋದಾದರೆ, ಆಕರಗಳು ಸಂಶೋಧನೆಗೆ ಬಹಳ ಮುಖ್ಯವಾದಂಥ ಸಾಮಗ್ರಿ. ನೋ ಸೋರ್ಸ್ ನೋ ರಿಸರ್ಚ್ ಅನ್ನುವಂಥ ಮಾತು ಅದು ಭಾಳ ಪ್ರಸಿದ್ಧ ಆದದ್ದು. ನನ್ನ ತಲೆಮಾರಿನ ಎಲ್ಲ ಸಂಶೋಧಕರಿಗಿಂತ ನಾನು ಆಕರ ಶೋಧವನ್ನು ಹೆಚ್ಚು ಮಾಡಿದ್ದೇನೆ ಅಂತ ನನಗನ್ನಿಸ್ತಾ ಇದೆ. ಆಕರ ಶೋಧದಲ್ಲಿ ವಚನ ಸಾಹಿತ್ಯ ಮತ್ತು ಚರಿತ್ರೆಯ ಕೆಲವು ಕಾವ್ಯಗಳನ್ನು ಕುರಿತು ನಾನು ವಿಶೇಷವಾದ ಶೋಧ ನಡೆಸುತ್ತಾ ಬಂದಿದ್ದೇನೆ. ವಚನ ಸಾಹಿತ್ಯದ ಬಗ್ಗೆ, ಅದು ನಮ್ಮ ಸಂಸ್ಕೃತಿಯ ಬಹಳ ದೊಡ್ಡ ಆಸ್ತಿ. ಹೀಗಾಗಿ ಆ ಸಾಹಿತ್ಯದ ಬಗ್ಗೆ ನಾನು ವಿಶೇಷ ಒಲವು ತೋರಿಸ್ತಾ ಬಂದವನು. ಸುಮಾರು 40 ವರ್ಷಗಳ ಅವಧಿಯೊಳಗೆ ನಾನು ವಚನ ಸಾಹಿತ್ಯದ ಬಗ್ಗೆ 4 ರೀತಿಯಲ್ಲಿ ದುಡಿದಿದ್ದೇನೆ ಅಂತ ನನ್ನ ಅಭಿಪ್ರಾಯ. ಒಂದನೇದು ಗದಗಿನ ತೋಂಟದಾರ್ಯ ಮಠದ ಮೂಲಕ ನಾನು ಅಪ್ರಕಟಿತವಾದ ವಚನ ಸಾಹಿತ್ಯದ ಸುಮಾರು 40 ಗ್ರಂಥಗಳನ್ನು ಪ್ರಕಟಪಡಿಸಿದ್ದೇನೆ. ಎರಡನೇ ಘಟ್ಟದೊಳಗೆ ಎಲ್ಲ ಶರಣರ ಎಲ್ಲ ವಚನಗಳು, ಅಂದರೆ ಸುಮಾರು 23,000 ವಚನಗಳನ್ನು ಕರ್ನಾಟಕ ಸರ್ಕಾರದ ವತಿಯಿಂದ ಪ್ರಕಟಪಡಿಸಿದ್ದೇನೆ. ಮೂರನೇದಾಗಿ ವಚನ ಪಿತಾಮಹ ಡಾಕ್ಟರ್ ಫಗು ಹಳಕಟ್ಟಿಯವರ ಸಮಗ್ರ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ ನಾನು ಪ್ರಕಟಪಡಿಸಿದ್ದೇನೆ. ಇತ್ತೀಚೆಗೆ ನಾನು ಕೈಗೆತ್ತಿಕೊಂಡಂಥ ಒಂದು ದೊಡ್ಡ ಯೋಜನೆ ಅಂತಂದರೆ, ಶರಣರ 2,500 ವಚನಗಳನ್ನು ಭಾರತದ ಬಹಳ ಮುಖ್ಯವಾದ 24 ಭಾಷೆಗಳಿಗೆ ಅನುವಾದ ಮಾಡಿಸುವ ಯೋಜನೆಯ ನಿರ್ದೇಶಕನಾಗಿ ನಾನು ಕೆಲಸ ಮಾಡಿದ್ದೇನೆ. ಈಗ ಮೊದಲ ಘಟ್ಟದೊಳಗೆ 10 ಭಾಷೆಗಳ ಅನುವಾದ ಕಾರ್ಯ ಮುಗಿದು ಆ ಪುಸ್ತಕಗಳು ಬಿಡುಗಡೆಗೊಂಡಿವೆ 1 ವರ್ಷದ ಹಿಂದೆ. ಈಗ ಉತ್ತರ ಭಾರತದ 14 ಭಾಷೆಗಳ ಅನುವಾದ ಕಾರ್ಯವನ್ನು ಪೂರ್ಣಗೊಳಿಸಿದ್ದೇವೆ. ಇನ್ನು 2-3 ತಿಂಗಳೊಳಗೆ ಅವು 14 ಭಾಷೆಗಳ ಗ್ರಂಥಗಳು ಪ್ರಕಟ ಆಗ್ತವೆ ಅಂತ ತಿಳಿಸ್ಲಿಕ್ಕೆ ತುಂಬ ಸಂತೋಷವಾಗ್ತಾ ಇದೆ. ಅಂದರೆ ವಚನ ಸಾಹಿತ್ಯವನ್ನು ಏಕಕಾಲಕ್ಕೆ 24 ಭಾಷೆಗಳ ಮೂಲಕ ಹೊರತಂದಿದ್ದು ಇದು ಒಂದು ದೊಡ್ಡ ಸಾಧನೆ ಎಂದು ಹೇಳಬೇಕು. ಈ ಒಂದು ದೊಡ್ಡ ಯೋಜನೆಯೊಳಗೆ ಸುಮಾರು 150 ಜನ ಅನುವಾದಕರು ಕೆಲಸ ಮಾಡಿದ್ದಾರೆ. ಬಹುಶಃ ಭಾರತದೊಳಗೆ ಒಂದು ಸಾಹಿತ್ಯ ಪ್ರಕಾರಕ್ಕೆ 150 ಜನರನ್ನು ದುಡಿಸಿಕೊಂಡು ಆ ಪ್ರಕಾರವನ್ನು ಹೊರಗೆ ಹಾಕಿದ್ದು ಇದೇ ಒಂದು ಮೊದಲನೆಯ ಒಂದು ಪ್ರಯೋಗ ಅಂತ ನನಗೆ ಅನ್ನಿಸ್ತಾ ಇದೆ. ವಚನ ಸಾಹಿತ್ಯವನ್ನು ಬಿಟ್ಟರೆ ನನಗೆ ಚರಿತ್ರೆಯ ಸಾಹಿತ್ಯ ಬಗ್ಗೆ ತುಂಬ ಆಸಕ್ತಿ. ನಾವು ಕಲ್ಪಿತ ಸಾಹಿತ್ಯಕ್ಕಿಂತ ಚರಿತ್ರೆ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಿದೆ. ನಮ್ಮ ಚರಿತ್ರೆ ನಮ್ಮನ್ನು ಮುಂದುವರಿಸ್ತಾ ಇದೆ, ನಮಗೆ ಒಂದು ಪ್ರಗತಿಯ ದಾರಿಯನ್ನು ತೋರಿಸ್ತಾ ಇದೆ ಅನ್ನುವ ಉದ್ದೇಶದಿಂದ ಚರಿತ್ರೆ ಸಾಹಿತ್ಯವನ್ನು ನಾನು ಹೆಚ್ಚು ಪ್ರಮಾಣದಲ್ಲಿ ಪ್ರಕಟ ಮಾಡ್ತಾ ಬಂದಿದ್ದೇನೆ. ಅಪ್ರಕಟಿತವಾದಂಥ ಕೃತಿಗಳನ್ನು ಗುರುತಿಸಿ, ಮೊದಲನೇದಾಗಿ ನಿಂಬ ಸಾಮಂತ ಚರಿತ್ರೆ ಅಂತ, ಒಬ್ಬ ಜೈನ ಸಾಮಂತನಾದ ನಿಂಬನನ್ನು ಕುರಿತು, ಕೊಲ್ಲಾಪುರದ ನಿಂಬ ಸಾಮಂತ, ಅವನ ಕುರಿತು ನಿಂಬ ಸಾಮಂತ ಚರಿತ್ರೆ ಅನ್ನುವಂಥ ಒಂದು ಕೃತಿ ಹುಟ್ಟಿತ್ತು. ಆ ನಿಂಬ ಸಾಮಂತನ ಕುರಿತ ಆ ಕೃತಿಯನ್ನು ನಾನು ತುಂಬ ವ್ಯಾಪಕವಾಗಿ ಅಭ್ಯಾಸ ಮಾಡಿ ಅದನ್ನು ಪ್ರಕಟ ಮಾಡಿದ್ದೇನೆ. ಇಮ್ಮಡಿ ಚಿಕ್ಕ ಭೂಪಾಲನ ಸಾಂಗತ್ಯ ಅನ್ನುವಂಥ ಮಧುಗಿರಿಯ ಅರಸನ ಕುರಿತ ಒಂದು ಚಾರಿತ್ರಿಕ ಕಾವ್ಯವನ್ನು ನಾನು ಹೊರಗೆ ಹಾಕಿದ್ದೇನೆ. ಇದನ್ನು ಬಿಟ್ಟರೆ ಕುಮಾರ ರಾಮನನ್ನು ಕುರಿತು ಈವರೆಗೆ ಒಂದೇ ಕಾವ್ಯ ಹೊರಗೆ ಬಂದಿತ್ತು. ನನ್ನ ಒಂದು ಶ್ರಮ ಮತ್ತು ಶ್ರದ್ಧೆಯ ಕಾರಣವಾಗಿ 4 ಕುಮಾರ ರಾಮನ ಸಾಂಗತ್ಯಗಳು ಪ್ರಕಟವಾಗಿವೆ. ಇದೊಂದು ದೊಡ್ಡ ಕೊಡುಗೆ ಕುಮಾರ ರಾಮನ ಅಧ್ಯಯನಕ್ಕಂತ ನಾನು ಭಾವಿಸ್ತಿದ್ದೇನೆ. ಇದಲ್ಲದೆ ಶಿರುಮ ಅಂತನ್ನುವ ಒಬ್ಬ ಪಾಳೆಯಗಾರ, ಆ ಪಾಳೆಯಗಾರನ ಕುರಿತು 3 ಕೃತಿಗಳು ಪ್ರಕಟವಾಗಿದ್ದವು. ಆ 3 ಕೃತಿಗಳನ್ನು ನಾನು ಶೋಧಿಸಿ ಪ್ರಕಟಪಡಿಸಿದ್ದೇನೆ. ಇದಲ್ಲದೆ ದಾಖಲೆಗೆ ಸಂಬಂಧಪಟ್ಟಂತೆ ಹೇಳೋದಾದರೆ, ಕರ್ನಾಟಕದ ಕೈಫಿಯತ್ತುಗಳು ಅನ್ನುವಂಥ ಒಂದು ಬೃಹತ್ ಸಂಪುಟವನ್ನು ನಾನು ಪ್ರಕಟಿಸಿದ್ದೇನೆ. ಇದು ಮತ್ತು ಹಸ್ತಪ್ರತಿಗಳನ್ನು ಶೋಧಿಸಿ ಹಸ್ತಪ್ರತಿ ಸೂಚಿ ಮೊದಲಾದವುಗಳೆಲ್ಲ ಪ್ರಕಟಪಡಿಸಿದ್ದೇನೆ. ಹೀಗಾಗಿ ಆಕರ ಸಾಹಿತ್ಯವನ್ನು ಕನ್ನಡ ಸಂಶೋಧನಾ ಜಗತ್ತಿಗೆ ಕೊಟ್ಟ ನನ್ನ ತಲೆಮಾರಿನ ವಿದ್ವಾಂಸರಲ್ಲಿ ನನಗೊಂದಿಷ್ಟು ವಿಶೇಷವಾದ ಒಂದು ಕಾಣಿಕೆ ಸಂದಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇನ್ನು ವಿಶ್ಲೇಷಣಾತ್ಮಕವಾದಂಥ ಸಂಶೋಧನೆ ಬಗ್ಗೆ ಹೇಳೋದಾದರೆ, ಪಂಪನ ಬಗ್ಗೆ, ಅತ್ತಿಮಬ್ಬೆ ಬಗ್ಗೆ,
ಬಸವಣ್ಣನ ಬಗ್ಗೆ ಶರಣರ ಬಗ್ಗೆ ನಾನು ಕೆಲಸ ಮಾಡಿದ್ದು ಹೆಚ್ಚು. ಪಂಪನ ಶಾಸನ ಆಂಧ್ರ ಪ್ರದೇಶದ ಕುರ್ಕಿಯಾಲ್ ಅನ್ನುವಂಥ ಬೆಟ್ಟದಲ್ಲಿ ಸಿಕ್ಕ ಸಂದರ್ಭದೊಳಗೆ ಅಲ್ಲಿಯ ವಿಷಯಗಳನ್ನು ಸ್ಥೂಲವಾಗಿ ಪ್ರಕಟಪಡಿಸಲಾಗಿತ್ತು. ಆದರೆ ನಾನು ಅದನ್ನು ಸೂಕ್ಷ್ಮವಾಗಿ ಅಭ್ಯಾಸ ಮಾಡಿ ಪಂಪನ ತಾಯಿಯ ತವರುಮನೆ ಅಣ್ಣಿಗೇರಿ, ಅಣ್ಣಿಗೇರಿಯೊಳಗೆ ಅವರ ವಂಶಸ್ಥರು ಇನ್ನೂ ಇದ್ದಾರೆ ಅನ್ನುವಂಥ ಒಂದು ಶೋಧವನ್ನು ನಾನು ಮಾಡಿದೆ. ಅದೇ ರೀತಿ ಅತ್ತಿಮಬ್ಬೆಯ ಜೀವನದ ಬಗ್ಗೆ ನಾವು ಸರಿಯಾಗಿ ಅಭ್ಯಾಸ ಮಾಡಿರಲಿಲ್ಲ. ನಾನು ಈ ಲಕ್ಕುಂಡಿಯಲ್ಲಿ ಸಿಗುವ ಆಕೆಯ ಎರಡೂ ಶಾಸನಗಳನ್ನು ಗಮನಿಸಿ ಅವನ್ನು ಭಾಳ ನಿಖರವಾಗಿ ಅಭ್ಯಾಸ ಮಾಡಿ ಆಕೆಯ ಬದುಕಿನಲ್ಲಿ ಸಂಭವಿಸಿದ ಬೆಳಕು ಮತ್ತು ಕತ್ತಲೆ ಇವೆರಡನ್ನು ನಾನು ಮೊಟ್ಟ ಮೊದಲು ಹೊರಗೆ ಹಾಕಿದ್ದು ಭಾಳ ವಿಶೇಷವಾದಂಥ ಒಂದು ಸಂಗತಿ ಅಂತ ಹೇಳಬಹುದು. ಅದೇ ರೀತಿ ಬಸವಣ್ಣನ ಕುರಿತು, ಮಿಕ್ಕ ಶರಣರನ್ನು ಕುರಿತು ಅನೇಕ ಶೋಧಗಳನ್ನು, ವಿಶ್ಲೇಷಣಾತ್ಮಕ ಶೋಧವನ್ನು, ಚರಿತ್ರಾತ್ಮಕವಾದಂಥ ಶೋಧವನ್ನು ನಾನು ಮಾಡಿದ್ದೇನೆ. ಇದಲ್ಲದೆ ಶಬ್ದಗಳ ಒಂದು ರೂಪವನ್ನು ಕುರಿತು ಮಾಡಿದ ಶೋಧವನ್ನು ನಾನಿಲ್ಲಿ ಎತ್ತಿ ಹೇಳಲೇಬೇಕು. ಉದಾಹರಣೆಗೆ ಈಗ ಮಳಿಮಠ ಅಂತ ಒಂದು ಅಡ್ಡಸ್ತದ ನಮ್ಮಲ್ಲಿ, ಹಾಗೆ ಮಳಿಮಠ ಅಂದರೆ ಏನು? ಅದು ಸುಮ್ಮನೆ ಮಳಿ ಅಂತಂದರೆ ರೇನ್ ಪರ್ಜನ್ಯ ಅನ್ನೋ ಅರ್ಥದೊಳಗೆ ಹೇಳ್ತಾಯಿದ್ರು. ಹಾಗಲ್ಲ, ಮಳಿಮಠ ಅದು ಮಲೆಯ ಮಠ. ಮಲೆ ಅಂದರೆ ಬೆಟ್ಟ, ಶ್ರೀಶೈಲ. ಶ್ರೀಶೈಲ ಬಂದಂಥ ಜಂಗಮರು ಅಂತ ತಿಳಿದುಕೊಂಡು ಅವರಿಗೆ ಮಲೆಯ ಮಠದವರು ಅಂತ ಕರಿತಾಯಿದ್ರು. ಆ ಮಲೆಯ ಮಠ, ಮಲೆ ಶಬ್ದ ಅರ್ಥ ಆಗಲಾರ್ದಾಗ ಮಳೆ ಅಂತ ಆ ರೂಪವನ್ನು ಬದಲಿಸಿ ಮಳೆ ಮಠ ಅಂತಂದರು. ಮಳೆ ಅಂತಂದರೆ ಮುಂದೆ ಅದನ್ನು ಸಂಸ್ಕೃತಕ್ಕೆ ಅನುವಾದಿಸಿ ವೃಷ್ಟಿ ಅಂತ ಮಾಡಿದರು. ವೃಷ್ಟಿ ಸೂತ್ರ ಅಂತ ನಂಬುದು ಅಂತ ಹೀಗೇನೋ ತಪ್ಪು ತಪ್ಪು ವಿಚಾರಗಳೆಲ್ಲ ಪ್ರಚಾರದಲ್ಲಿದ್ದು, ಆದರೆ ನಾನು ಮೂಲ ರೂಪವನ್ನು ಶೋಧಿಸಿ ಅದರ ಸಮಗ್ರವಾದಂಥ ಒಂದು ಚರಿತ್ರೆಯನ್ನು ಕೊಡಲಿಕ್ಕೆ ಸಾಧ್ಯವಾಯಿತು. ಇದಲ್ಲದೆ ನಾನೊಬ್ಬ ಗ್ರಂಥ ಸಂಪಾದಕ. ಪ್ರಾಚೀನ ಹಸ್ತಪ್ರತಿಗಳಲ್ಲಿ ಉಳಿದು ಬಂದಂಥ ದೋಷಗಳನ್ನು ನಿವಾರಿಸುವ ಕೆಲಸವನ್ನು ನಾನು ಉದ್ದಕ್ಕೂ ಮಾಡ್ತಾ ಬಂದಿದ್ದೇನೆ. ಉದಾಹರಣೆಗೆ ಬಸವಣ್ಣವ್ರ ವಚನವನ್ನು ಕುರಿತು ಹೇಳೋದಾದರೆ ಅಲ್ಲಿ ಬರುವಂಥ ಒಂದು ಶಬ್ದ ಯಾರೂ ವಿಚಾರ ಮಾಡಿರಲಿಲ್ಲ. ಏನಿಗೆ ಬಂದಿರಿ, ಹದುಳವಿದ್ದೀರೇ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಅಂತೆ. ನಿಮ್ಮ ಮೈಸಿರಿ ಅಂತೆ ಎಲ್ಲರೂ ಬಸವನಾಳರು, ಆರ್ಶಿರೇಮಠರು, ಹಳಕಟ್ಟಿಯವರು, ಎಲ್ಲ ಬಸವರಾಜರು ಎಲ್ಲರೂ ನಿಮ್ಮ ಮೈಸಿರಿ ಹಾರಿ ಹೋಗುವುದೆ ಅಂತ ಹೇಳಿದರು. ನಿಮ್ಮ ಮೈಸಿರಿ ಅಲ್ಲ, ನಿಮ್ಮ ಮೈಸಿರಿ ನಿಮ್ಮ ಐಶ್ವರ್ಯ ಅಂತ ಅರ್ಥ ಮಾಡಿದಾಗ ಅದರಲ್ಲಿ ಹೊಸ ಬೆಳಕು ಅದು ಸಾಧ್ಯವಾಯಿತು. ಹೀಗೆ ಶಬ್ದಗಳ ಸರಿಯಾದ ರೂಪವನ್ನು, ಶಬ್ದಗಳ ಸರಿಯಾದ ಚರಿತ್ರೆಯನ್ನು, ಶರಣರ ಮತ್ತು ಮಿಕ್ಕ ಕವಿಗಳ ಮತ್ತು ರಾಜರ ಚರಿತ್ರೆಯನ್ನು ನಾನು ತುಂಬ ಗಂಭೀರವಾಗಿ ಅಭ್ಯಾಸ ಮಾಡಿ ಕನ್ನಡಕ್ಕೆ ಕೊಟ್ಟಿದ್ದು ಒಂದು ವಿಶೇಷವಂತೆ ನಾನು ಭಾವಿಸುತ್ತಿದ್ದೇನೆ. ಇದು ವಿಶ್ಲೇಷಣಾತ್ಮಕ ಚರಿತ್ರೆ ಅಂದರೆ ಇದು ಒಂದು ರೀತಿ ಇತಿಹಾಸವನ್ನು ಸ್ಪಷ್ಟಪಡಿಸೋದು. ಹೀಗೆ ಇತಿಹಾಸವನ್ನು ಸ್ಪಷ್ಟಪಡಿಸಿದ ಬಳಿಕ ನಾವು ಆ ಇತಿಹಾಸದ ಆ ಘಟನೆ ಅದಲ್ಲ, ಆ ಘಟನೆಯ ಹಿಂದಿರುವ ಕಾರಣ ಏನು, ಅದರ ಮುಂದೆ ಆದಂಥ ಅದರ ಪರಿಣಾಮ ಏನು, ಇವುಗಳ ಶೋಧವನ್ನು ಮಾಡಬೇಕಾಗ್ತದೆ. ಹೀಗೆ ಘಟನೆ ಹಿಂದಿರುವ ಕಾರಣ ಶೋಧ ಮತ್ತು ಘಟನೆಯ ಮುಂದೆ ಆದಂಥ ಪರಿಣಾಮಗಳ ಶೋಧವಲ್ಲ, ಇದು ತುಂಬ ಸೂಕ್ಷ್ಮವಾದಂಥ, ಯಾಕಂದರೆ ಇಲ್ಲಿ ಆಕರ ಸಾಮಗ್ರಿ ಇರುವುದಿಲ್ಲ. ನಮ್ಮ ವಿಚಾರವನ್ನೇ ನಾವು ಭಾಂಡವಲ ಮಾಡಿಕೊಂಡು ಅಲ್ಲಿ ಶೋಧ ಮಾಡಬೇಕಾಗ್ತದೆ. ಇಂಥ ಶೋಧವನ್ನು ಮಾಡುವುದರ ಮೂಲಕ ವ್ಯಾಖ್ಯಾನಾತ್ಮಕವಾದಂಥ ಸಂಶೋಧನೆಗೂ ನಾನು ತಕ್ಕ ಮಟ್ಟಿಗೆ ಕಾಣಿಕೆಯನ್ನು ಸಲ್ಲಿಸಿದ್ದೇನೆ ಅಂತ ನಾನು ಭಾವಿಸಿದ್ದೇನೆ.